ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಕೆಲವು ವ್ಯೂವರ್ಸ್ ರೆಡಿಮೇಡ್ ಪೋರ್ಟ್ಫೋಲಿಯೋ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ರೆಡಿಮೇಡ್ ಪೋರ್ಟ್ಫೋಲಿಯೋ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ರೆಡಿಮೇಡ್ ಪೋರ್ಟ್ಫೋಲಿಯೋನ ನಿಮಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಪೋರ್ಟ್ಫೋಲಿಯೋನ ನೀವೇ ಸ್ವತಃ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋ ಟೆಕ್ನಿಕ್ ಅನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ, ಇನ್ನು ಮುಂದೆ ಯಾರನ್ನು ರೆಡಿಮೇಡ್ ಪೋರ್ಟ್ಫೋಲಿಯೋ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳೋ ಅಂತ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಪೋರ್ಟ್ಫೋಲಿಯೋನ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದನ್ನ ನೀವೇ ತಿಳ್ಕೊಂಡಿರ್ತೀರಿ. ಹಾಗೆ ನಾನಿಲ್ಲಿ ಕಂಪ್ಲೀಟ್ ಅಸೆಟ್ ಅಲೊಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ, ಓನ್ಲಿ ಸ್ಟಾಕ್ ಗಳ ಬಗ್ಗೆ ಮಾತಾಡ್ತೀನಿ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾವ ರೀತಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು, ಯಾವ್ಯಾವ ಸ್ಟಾಕ್ ಗಳನ್ನ ಎಷ್ಟೆಷ್ಟು ಇಡಬೇಕು ಅನ್ನೋದನ್ನ ಟೆಕ್ನಿಕಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಅದರ ಜೊತೆ ನಾನು ಸುಮಾರು 23 ಸ್ಟಾಕ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೀವು ಸ್ಟಡಿ ಮಾಡ್ಲಿಕ್ಕೆ. ನೀವು ಈ 23 ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಸ್ಟಾಕ್ ಗಳಿಗೆ ಜಾಗ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬಹುದು. ಒಳ್ಳೊಳ್ಳೆ ಸ್ಟಾಕ್ ಗಳನ್ನೇ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಂತ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಈ ಯಾವುದೇ ಸ್ಟಾಕ್ ಅನ್ನ, ನೀವು ಸ್ಟಡಿ ಮಾಡ್ಲಿಕ್ಕೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವು ಸ್ಟಡಿ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅದಕ್ಕೆ ಎಷ್ಟು ಜಾಗ ಕೊಡಬೇಕು ನೀವೇ ಡಿಸೈಡ್ ಮಾಡಬಹುದು. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಷಯ ತಿಳ್ಕೊಳ್ಳಿ, ಆಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನು ಕೂಡ ನೀವು ತಿಳಿಸಿ ನನಗೆ. ಆಗ ನನಗೂ ಕೂಡ ಇಂತ 10 ಹಲವು ವಿಡಿಯೋಗಳನ್ನ ತರಲಿಕ್ಕೆ ಮೋಟಿವೇಶನ್ ಇರುತ್ತೆ. ಸರಿ ಬನ್ನಿ, ಪೋರ್ಟ್ಫೋಲಿಯೋನ ನಾವೇ ಹೇಗೆ ಸ್ವತಃ ಬಿಲ್ಡ್ ಮಾಡಬಹುದು ಅನ್ನೋದ್ರಲ್ಲಿ ಮೊದಲನೇ ಸ್ಟೆಪ್ ಅನ್ನ ನೋಡೋಣ. ನಾನು ಮೊದಲನೇ ಸ್ಟೆಪ್ ಅಲ್ಲಿ ನಿಮ್ಗೆ ಒಂದು ರೂಲ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಆ ರೂಲ್ ಏನು ತುಂಬಾ ಕಾಂಪ್ಲಿಕೇಟೆಡ್ ಏನಲ್ಲ, ಸಿಂಪಲ್ ರೂಲ್. ಬನ್ನಿ ನೋಡೋಣ ಅದು ಯಾವ್ದಂತ. ಜಸ್ಟ್ ನೀವು ನೋಡಬಹುದು ಈ ಇಮೇಜ್ ಅನ್ನ, ಸಾರಿ ಇಮೇಜ್ ಅನ್ನ 50-30-20, ಏನು 50-30-20 ರೂಲ್ ಅಂತ ಕರಿತೀವಿ ನಾವು. ಇದನ್ನ ಸುಮಾರು ಜನ ಬಜೆಟಿಂಗ್ ಗೆ ಅಪ್ಲೈ ಮಾಡ್ತಾರೆ. ಸೊ ನಾನು ಇವತ್ತು ನಿಮ್ಗೆ ಸಿಂಪಲ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ನೀವು ಬಿಲ್ಡ್ ಮಾಡಬಹುದು ಅನ್ನೋದಕ್ಕೆ ಈ ರೂಲ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. 50-30-20 ರೂಲ್ ಇದರ ಹೆಸರು. ಇದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ಒಂದು ಚಾರ್ಟ್ ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ ಗೆಳೆಯರೇ, ನೋಡ್ಬೋದು ನಾನಿಲ್ಲಿ ನಿಮ್ ಮುಂದೆ ಒಂದು ಪೈ ಚಾರ್ಟ್ ಅನ್ನ ತಂದಿದ್ದೀನಿ. ಇದರಲ್ಲಿ 50-30-20 ರೂಲ್ ಅಂತ ಏನ್ ಹೇಳಿದೆ, 50% ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 50% ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಸ್ಟಾಕ್ ಗಳಿರಬೇಕು, ಹಾಗೆ 30% ಮಿಡ್ ಕ್ಯಾಪ್ ಸ್ಟಾಕ್ ಗಳಿರಬೇಕು, ಹಾಗೆ 20% ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಿರಬೇಕು. ಯಾಕಂದ್ರೆ ಲಾರ್ಜ್ ಕ್ಯಾಪ್ ಕನ್ಸಿಸ್ಟೆಂಟ್ ರಿಟರ್ನ್ ಅನ್ನ ಕೊಡ್ತವೆ, ಮಿಡ್ ಕ್ಯಾಪ್ ಸ್ವಲ್ಪ ರಿಸ್ಕಿ ನಿಮ್ಗೆಲ್ರಿಗೂ ಗೊತ್ತು ಆಲ್ರೆಡಿ, ತುಂಬಾ ಒಳ್ಳೆ 400-500% ರಿಟರ್ನ್ ಅನ್ನು ಕೊಡ್ತವೆ, ಹಾಗೆ 50-60-70% ಕರೆಕ್ಷನ್ ಕೂಡ ಆಗ್ತವೆ. ಹಾಗೆ ಸ್ಮಾಲ್ ಕ್ಯಾಪ್ ಕೂಡ ಸೇಮ್ ನಿಮ್ಗೆ ಆಲ್ರೆಡಿ ಗೊತ್ತು, ಅದು ಕೂಡ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎರಡು ಕೂಡ ಒಂದೇ ರೀತಿ ಬಿಹೇವ್ ಮಾಡ್ತವೆ. ಆದ್ರೆ ಹೈಯೆಸ್ಟ್ ವೆಲ್ತ್ ಕ್ರಿಯೇಷನ್ ಆಗೋದು ಈ ಎರಡು ಸೆಕ್ಟರ್ ಗಳಲ್ಲಿ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳಲ್ಲಿ. ಇವು ಕನ್ಸಿಸ್ಟೆಂಟ್ ಇರುತ್ತೆ, ನಮ್ಗೆ ಲಾಸ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಇಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ, ಹಾಗೆ ಹೈ ಪ್ರಾಫಿಟ್ ಬರುವಂತ ಚಾನ್ಸಸ್ ಇರುತ್ತೆ ಈ ಎರಡು ಸೆಗ್ಮೆಂಟ್ ಗಳಲ್ಲಿ. ಸೊ ಹಾಗಾಗಿ ನಾವು ಲಾರ್ಜ್ ಕ್ಯಾಪ್ ಅಲ್ಲೇ ಎಲ್ಲಾನು ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಸೊ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಅನ್ನ ನಾವು ಲಾರ್ಜ್ ಕ್ಯಾಪ್ ಗೆ ಕೊಡಬಹುದು, ಅದರ ನಂತರ ಮಿಡ್ ಕ್ಯಾಪ್, ಅದರ ನಂತರ ಸ್ಮಾಲ್ ಕ್ಯಾಪ್ ಗೆ ಕೊಡಬಹುದು. ಸೊ ಈ ರೀತಿ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಮೊದಲು ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನನಗೆ ಯೂಸರ್ ಕೇಳಿದವರು 1 ಲಕ್ಷದ್ದು 2 ಲಕ್ಷದ್ದು 5 ಲಕ್ಷದ್ದು 10 ಲಕ್ಷದ ಪೋರ್ಟ್ಫೋಲಿಯೋನ ಮಾಡಿ ಅಂತ ಕೇಳಿದ್ರು. ಬಟ್ ನಾನು ನಿಮ್ಗೆ ಹೇಳ್ಕೊಡ್ತಿರೋದು, ನೀವು ಎಷ್ಟು ಬೇಕಾದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಈ 50-30-20 ರೂಲ್ ಅನ್ನ ಅಪ್ಲೈ ಮಾಡಿಕೊಂಡು. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ 50,000, ಮಿಡ್ ಕ್ಯಾಪ್ ಅಲ್ಲಿ 30,000, ಸ್ಮಾಲ್ ಕ್ಯಾಪ್ ಅಲ್ಲಿ 20,000 ಇನ್ವೆಸ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು 10 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ 5 ಲ್ಯಾಕ್ಸ್, ಹಾಗೆ ಮಿಡ್ ಕ್ಯಾಪ್ ಅಲ್ಲಿ 3 ಲ್ಯಾಕ್ಸ್, ಸ್ಮಾಲ್ ಕ್ಯಾಪ್ ಅಲ್ಲಿ 2 ಲ್ಯಾಕ್ಸ್, ಹೀಗೆ ನೀವು ಡಿವೈಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬಹುದು. ಹೀಗೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಬರುತ್ತೆ, ಹಾಗೆ ವೆಲ್ ಡೈವರ್ಸಿಫೈಡ್ ಕೂಡ ಆಗಿರುತ್ತೆ ಪೋರ್ಟ್ಫೋಲಿಯೋ. ಹಾಗೆ ನಾನು ನಿಮ್ಗೆ 23 ಸ್ಟಾಕ್ ಗಳನ್ನ ನಿಮ್ ಮುಂದೆ ತರ್ತೀನಿ ಸ್ಟಡಿ ಮಾಡ್ಲಿಕ್ಕೆ ಅಂತ ಹೇಳಿದೆ. ಹಾಗೆ ನಾನು ಯಾವುದೇ ಸ್ಟಾಕ್ ಅನ್ನ ನಿಮ್ಗೆ ರೆಕಮೆಂಡ್ ಮಾಡೋದಿಲ್ಲ, ನಿಮ್ಗೆ ಗೊತ್ತು ಆಲ್ರೆಡಿ ನಾನು ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ನೀವು ಸ್ಟಡಿ ಮಾಡ್ಬೇಕು, ಹೆಚ್ಚಿನ ಸ್ಟಡಿ ಮಾಡಿ ಆಮೇಲೆ ಈ ಸ್ಟಾಕ್ ಗಳಲ್ಲಿ ಯಾವುದಕ್ಕೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಜಾಗ ಕೊಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಯಾಕಂದ್ರೆ ನಾನು ಎಕ್ಸ್ಟ್ರಾ ಶೇರ್ ಗಳನ್ನೇ ತರ್ತಾ ಇದ್ದೀನಿ ನಿಮ್ಮ ಮುಂದೆ. ನೋಡ್ಬೋದು ಲಾರ್ಜ್ ಕ್ಯಾಪ್ ಅಲ್ಲಿ 10 ಸ್ಟಾಕ್ ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದರಲ್ಲಿ ನೀವು 10ರಲ್ಲಿ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು.
ಮೂರ್ ಸೆಲೆಕ್ಟ್ ಮಾಡ್ಕೋಬಹುದು, ಐದ್ ಸೆಲೆಕ್ಟ್ ಮಾಡ್ಕೋಬಹುದು, ಹತ್ ಸೆಲೆಕ್ಟ್ ಮಾಡಬಹುದು. ಅಕಾರ್ಡಿಂಗ್ ಟು ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇದರಲ್ಲಿ, ಅಥವಾ ಹತ್ತನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ನಿಮ್ಗೆ ನಾನು ನಿಮ್ ಮುಂದೆ 7 ಸ್ಟಾಕ್ ಅನ್ನ ಕೊಡ್ತಾ ಇದ್ದೀನಿ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ. ಸೊ ಈ 7 ಸ್ಟಾಕ್ ಗಳಲ್ಲಿ ನೀವು 3, 4, 5, or 7 ಯಾವ ಸ್ಟಾಕ್ ಗಳಲ್ಲಿ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು, ಎಷ್ಟು ಸ್ಟಾಕ್ ಗಳಲ್ಲಿ ಬೇಕಾದ್ರು. ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ 6 ಸ್ಟಾಕ್ ಗಳನ್ನ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ. ಸೊ ಈ 6 ಸ್ಟಾಕ್ ಗಳ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ. ಸೊ ಇವನ್ನು ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದರ ನಂತರ ಇನ್ವೆಸ್ಟ್ಮೆಂಟ್ ನ ಡಿಸಿಷನ್ ನ ತಗೊಳ್ಬೇಕು. ಹಾಗಂತ 6 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ನೀವು 3 ಸೆಲೆಕ್ಟ್ ಮಾಡ್ಕೋಬಹುದು, 4 ಸೆಲೆಕ್ಟ್ ಮಾಡ್ಕೋಬಹುದು, ನಿಮ್ಗೆ ಬೆಸ್ಟ್ ಯಾವ್ದು ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಇದೇ ಸ್ಟಾಕ್ ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಕೂಡ ಏನಿಲ್ಲ. ನೀವು ಯಾವುದೇ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಫಸ್ಟ್ 50-30-20 ರೂಲ್ ಅನ್ನ ಇಂಪಾರ್ಟೆಂಟ್ ಆಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು, ಅದನ್ನ ಫಾಲೋ ಮಾಡಿ. ನೀವು ನಾನೇನು ಸೆಲೆಕ್ಟ್ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಈ 23 ಸ್ಟಾಕ್ ಗಳು ಇದರಲ್ಲಿ ಒಂದು ಸ್ಟಾಕ್ ಅನ್ನು ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಬೇರೆ ಇನ್ನು ಅದಕ್ಕಿಂತ ಚೆನ್ನಾಗಿರೋ ಒಳ್ಳೊಳ್ಳೆ ಸ್ಟಾಕ್ ಗಳಿದಾವೆ ಅಂದ್ರೆ ಅವನ್ನು ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡಬಹುದು. ಆದ್ರೆ 50%, 30%, 20% ಈ ರೂಲ್ ಅನ್ನ ಮರೀದೆ ಫಾಲೋ ಮಾಡಿ. ಸೊ ಆಟೋಮೆಟಿಕಲಿ ನಿಮ್ಮ ಪೋರ್ಟ್ಫೋಲಿಯೋ ಒಂದು ಹಂತಕ್ಕೆ ಸೇಫ್ ಆಗಿರುತ್ತೆ ಅಂತ ನಾ ಹೇಳ್ತೀನಿ ನಾನು. ಸೊ ಬನ್ನಿ ಮೊದಲನೇ ಸ್ಟಾಕ್ ಯಾವ್ದು ಅಂತ ನೋಡೋಣ. ಗೆಳೆಯರೇ ಮೊದಲನೇ ಸ್ಟಾಕ್ ನೋಡಬಹುದು ಪಿಡಿಲೈಟ್ ಇಂಡಸ್ಟ್ರೀಸ್, ಕೆಮಿಕಲ್ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿರುವಂತಹ ಕಂಪನಿ. ನಾನು ಇದ್ರ ಬಗ್ಗೆ ಲಾಂಗ್ ಬ್ಯಾಕ್ ವಿಡಿಯೋ ಮಾಡಿದೆ, ಡೀಟೈಲ್ ಆಗಿ ವಿಡಿಯೋ ಮಾಡಿದೆ. ಫೆವಿಕ್ವಿಕ್ ಏನು ಉತ್ಪಾದನೆ ಮಾಡುತ್ತೆ ಆ ಕಂಪನಿ ಇದು. 2890 ಪೆಟ್ಟೆಡ್ ಆಗ್ತಿರುವಂತಹ ಸ್ಟಾಕ್ ನೋಡಬಹುದು. ಇದರ ಮಾರ್ಕೆಟ್ ಕ್ಯಾಪ್ 1.47 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್. ಇದರ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ನೋಡಬಹುದು ಎಂತ ಒಳ್ಳೆ ಚಾರ್ಟ್ ಪ್ಯಾಟರ್ನ್ ಅಂತ. ನನಗೆ ಇಂತ ಸ್ಟಾಕ್ ಗಳು ಇಂತಹ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ಡೆಫಿನೆಟ್ಲಿ ಲವ್ ಅಟ್ ಫಸ್ಟ್ ಸೈಟ್ ಅಂತ ನಾನು ಸುಮಾರು ಸಲ ಹೇಳಿದೀನಿ. ಸೊ ಕರೆಕ್ಷನ್ ಆಗಿತ್ತು ನೋಡಬಹುದು, ಕಮ್ ಬ್ಯಾಕ್ ಮಾಡಿ ಟಾಪ್ ಅಲ್ಲಿ ಇದೆ ಕಂಪನಿ. ಸೊ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಬಹುದು. ಇದು ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಮೊದಲನೇದು. ಹಾಗೆ ಎರಡನೇದು ಏಷ್ಯನ್ ಪೇಂಟ್ಸ್, ಇದ್ರ ಬಗ್ಗೆನೂ ನಾನು ಆಲ್ರೆಡಿ ಸುಮಾರು ಸಲ ನಿಮ್ಗೆ ಕವರ್ ಮಾಡಿದೀನಿ. ಇದರ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ನೋಡೋದಾದ್ರೆ ನೋಡಬಹುದು, ಇದು ಕೂಡ ತರದ ಚಾರ್ಟ್ ಪ್ಯಾಟರ್ನ್ ಇದೆ. 3.25 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಸೊ ಹಾಗೆ ಮೂರನೇ ಸ್ಟಾಕ್ ಬರ್ಜರ್ ಪೇಂಟ್ಸ್. ಸೊ ಇದನ್ನು ಕೂಡ ನೋಡಬಹುದು, ಮೋರ್ ದನ್ 100 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಪನಿ. ಮ್ಯಾಕ್ಸಿಮಮ್ ಇದರ ಚಾರ್ಟ್ ಪ್ಯಾಟರ್ನ್ ನೋಡೋದಾದ್ರೆ ನೋಡಬಹುದು, ಇದು ಕೂಡ ಚೆನ್ನಾಗಿದೆ, ಒಳ್ಳೆ ಇನ್ನು ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. 63,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಬರ್ಜೆಟ್ ಪೇಂಟ್ಸ್, ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿ ಮಾರ್ಟ್ ಅಂತ ಏನ್ ಕರಿತೀವಿ, ಇದ್ರ ಬಗ್ಗೆ ಕೂಡ ನಾನು ಸುಮಾರು ಸಲ ಮಾತಾಡಿದ್ದೀನಿ ಆಲ್ರೆಡಿ. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡೋದಾದ್ರೆ ನೋಡಬಹುದು, ಇದು 2017ರಲ್ಲಿ ಬಂದಂತ ಕಂಪನಿ, ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. 633% ರಿಟರ್ನ್ ಅನ್ನ ಕೊಟ್ಟಿದೆ ಇಲ್ಲಿವರೆಗೂ. ಇದರ ಮಾರ್ಕೆಟ್ ಕ್ಯಾಪ್ ನೋಡೋದು 2.93 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಇದ್ರ ಬಗ್ಗೆನೂ ಕೂಡ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಐದನೇ ಸ್ಟಾಕ್ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್. ಇದ್ರ ಬಗ್ಗೆ ನಾನು ಹೇಳುವಂತ ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ. ಇದರ ಚಾರ್ಟ್ ಪ್ಯಾಟರ್ನ್ ನೋಡಬಹುದು, ನಂಬರ್ 1 ಕಂಪನಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ, 17 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಇದ್ರ ಬಗ್ಗೆನೂ ಕೂಡ ನೀವು ಸ್ಟಡಿ ಮಾಡಬಹುದು. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಸೊ ಇದ್ರ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ಆರನೇ ಕಂಪನಿ ಬಜಾಜ್ ಫೈನಾನ್ಸ್, ಇದ್ರ ಬಗ್ಗೆನೂ ನಾನು ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ನೋಡಬಹುದು ಇದು ಕೂಡ. ಹಾಗೆ 4.46 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಇದ್ರ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ಆರನೇ ಸ್ಟಾಕ್. ಹಾಗೆ 7ನೇ ಸ್ಟಾಕ್ HDFC ಬ್ಯಾಂಕ್, ನಾವು ಬ್ಯಾಂಕಿಂಗ್ ಸೆಕ್ಟರ್ ಬಂದ್ರೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಬಹುದು, ಹೆಚ್ಚಿನ ಅಧ್ಯಯನ ಮಾಡಬಹುದು. 8.48 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಬ್ಲೂ ಚಿಪ್ ಸ್ಟಾಕ್ ಗಳಿವೆಲ್ಲ. ಹಾಗೆ ಕೋಟಕ್ ಮಹೀಂದ್ರ ಬ್ಯಾಂಕ್, ನೆಕ್ಸ್ಟ್ ಕೋಟಕ್, ಇದ್ರ ಬಗ್ಗೆನೂ ಕೂಡ ನೀವು ಸ್ಟಡಿ ಮಾಡಬಹುದು. ಮ್ಯಾಕ್ಸಿಮಮ್ ಇದರ ಚಾರ್ಟ್ ಅನ್ನು ನೋಡಬಹುದು, 3.85 ಲಕ್ಷ ಕೋಟಿ ಇರುವಂತಹ ಮಾರ್ಕೆಟ್ ಕ್ಯಾಪ್. ಹಾಗೆ ನೆಕ್ಸ್ಟ್ ಐಟಿ ಸೆಕ್ಟರ್ ಗೆ ಬರೋದಾದ್ರೆ TCS, ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು. 11 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಇದು 2nd ನಂಬರ್ ಸ್ಟಾಕ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಹಾಗೆ ನೆಕ್ಸ್ಟ್ ಟೈಟನ್, 2662 ರೂಪಾಯಿ ಟ್ರೇಡ್ ಆಗ್ತಿದೆ. ಮ್ಯಾಕ್ಸಿಮಮ್ ಇದರ ಚಾರ್ಟ್ ಅನ್ನ ನೋಡಬಹುದು, ಎಂತ ಒಳ್ಳೆ ಚಾರ್ಟ್ ಅಂತ. ಇದು ಕೂಡ 2.36 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಈ 10 ಸ್ಟಾಕ್ ಗಳ ಬಗ್ಗೆ ನೀವು ಸ್ಟಡಿ ಮಾಡಬಹುದು. ಇದು ಲಾರ್ಜ್ ಕ್ಯಾಪ್ ಅಲ್ಲಿ ಒಂದು ಪಿಡಿಲೈಟ್, 2 ಏಷ್ಯನ್ ಪೇಂಟ್ಸ್, 3ನೇದು ಬರ್ಜರ್ ಪೇಂಟ್ಸ್, ಡಿ ಮಾರ್ಟ್, ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫೈನಾನ್ಸ್, ಮತ್ತೆ HDFC ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, TCS, ಹಾಗೆ ಟೈಟನ್. ಈ ಎಷ್ಟು ಲಾರ್ಜ್ ಕ್ಯಾಪ್ ಕಂಪನಿಗಳು, ಈ 10ರಲ್ಲಿ ಸ್ಟಡಿ ಮಾಡಿ ಬೇಕಾದ್ರೆ 5-6 ಕಂಪನಿಗಳನ್ನ ಸೆಲೆಕ್ಟ್ ಮಾಡಬಹುದು. ಅಥವಾ ಇದಲ್ಲದೆ ಬೇರೆ ಸ್ಟಾಕ್ ಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡಬಹುದು, ಒಳ್ಳೆ ಸ್ಟಾಕ್ ಗಳನ್ನ ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ. ಹಾಗೆ ನೆಕ್ಸ್ಟ್ ನೀವು ಮಿಡ್ ಕ್ಯಾಪ್ ಸ್ಟಾಕ್ ಗಳಿಗೆ ಬರೋಣ. ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಬಂದಾಗ ನೋಡಬಹುದು ಆರ್ತಿ ಇಂಡಸ್ಟ್ರೀಸ್, ಇದು ಕೂಡ ಲಾಂಗ್ ಟರ್ಮ್ ಚಾರ್ಟ್ ನೋಡಿದ್ರೆ ಸೂಪರ್ ಆಗಿರುವಂತಹ ಚಾರ್ಟ್, ಈಗಲೂ ಕೂಡ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದರ 32,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಇದು ಟೆಕ್ನಿಕಲಿ ಲಾರ್ಜ್ ಕ್ಯಾಪ್ ಅಂತಾನೆ ಹೇಳ್ಬೋದು, ಬಟ್ ಸ್ಟಿಲ್
ಸ್ವಲ್ಪ ವೇರಿಯೇಷನ್ಸ್ ಆಗೋದ್ರಿಂದ ಅದನ್ನ ನಾವು ಮಿಡ್ ಕ್ಯಾಪ್ ಅಲ್ಲೇ ಇಟ್ಟಿರ್ತಾರೆ. ಸೊ ನೀವು ಎನ್ ಎಸ್ ಸಿ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ಕೂಡ ಈ ಸ್ಟಾಕ್ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು, ಕೆಮಿಕಲ್ ಇಂಡಸ್ಟ್ರಿ ರಿಲೇಟೆಡ್ ಆಗಿರುವಂತಹ ಸ್ಟಾಕ್. ನೆಕ್ಸ್ಟ್ ಆಲ್ಕೆಮ್ ಲ್ಯಾಬೊರೇಟರೀಸ್ ನಾನು ಮೊನ್ನೆ ತಾನೇ ಕವರ್ ಮಾಡಿದ್ದೆ ಇದರ ಬಗ್ಗೆ. ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು. ಇದು ಕೂಡ 2015 ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಲ್ಲಿವರೆಗೂ. ಸೊ ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 38,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದು ಕೂಡ ಮಿಡ್ ಕ್ಯಾಪ್ ಇಂಡಸ್ಟ್ರಿ ಸಾರಿ ಇಂಡೆಕ್ಸ್ ಅಲ್ಲಿ ಇದೆ, ಹಾಗಾಗಿ ನಾನು ಮಿಡ್ ಕ್ಯಾಪ್ ಅಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕ್ ಬಂದು ಹ್ಯಾಪಿಯೆಸ್ಟ್ ಮೈನ್ ಟೆಕ್ನಾಲಜೀಸ್. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು, ಈಗ ಸ್ವಲ್ಪ ಮಾರ್ಕೆಟ್ ಡೌನ್ ಇರೋದ್ರಿಂದ ಸ್ವಲ್ಪ ಡೌನ್ ಇದೆ ಅಂತ ಹೇಳ್ಬೋದು. ಬಟ್ ಇದರ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಇದ್ರ ಬಗ್ಗೆ ಕವರ್ ಮಾಡಿದ್ದೆ ನಿಮ್ಗೆ ಆಲ್ರೆಡಿ, ನಿಮ್ಗೆ ನೀವು ನಾನು ಫಾಲೋ ಮಾಡ್ತಾ ಇದ್ದೆ ಡೆಫಿನೆಟ್ಲಿ ಗೊತ್ತಿರುತ್ತೆ ನಿಮ್ಗೆ ಇದ್ರ ಬಗ್ಗೆ ಆಲ್ರೆಡಿ. ರಿಸಲ್ಟ್ ಬಂದಾಗ ನಾನು ಇದ್ರ ಬಗ್ಗೆ ಕವರ್ ಮಾಡಿದ್ದೆ, 14,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಸ್ಟಾಕ್ ಅಂತಾನೆ ಹೇಳ್ಬೋದು ಐ ಟಿ ಇಂಡಸ್ಟ್ರಿ. ಹಾಗೆ ನೆಕ್ಸ್ಟ್ ಡಿಕ್ಸಾನ್ ಟೆಕ್ನಾಲಜೀಸ್, ನಾನು ಇನ್ನು ಮೊನ್ನೆ ಇನ್ನೂ ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಡೀಟೇಲ್ ಆಗಿ. ಸೊ ಇದನ್ನು ಕೂಡ ನೀವು ನೋಡಬಹುದು, ಸ್ಟಡಿ ಮಾಡಬಹುದು. ಇದರ ಮಾರ್ಕೆಟ್ ಕ್ಯಾಪ್ ಕೂಡ 27,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಲಾಂಗ್ ಟರ್ಮ್ ಚಾರ್ಟ್ ನೋಡಬಹುದು ನೀವು. ಹಾಗೆ ನೆಕ್ಸ್ಟ್ ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು. ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, ಬಟ್ ಸ್ಟಿಲ್ 45,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಆದ್ರೂ ಇದು ಕೂಡ ಇನ್ನು ಮಿಡ್ ಕ್ಯಾಪ್ ಅಲ್ಲೇ ತೋರಿಸ್ತಾ ಇದೆ ಇಂಡೆಕ್ಸ್ ಅಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿ ಕವರ್ ಮಾಡಿದ್ದೀನಿ, ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ರಿಲ್ಯಾಕ್ಸ್ ಆಫ್ ಫುಟ್ ವೇರ್ಸ್, ನಿಮ್ಗೆ ಎಲ್ರಿಗೂ ಗೊತ್ತು ಸ್ಪಾರ್ಕ್ಸ್ ಏನ್ ಬ್ರಾಂಡ್ ಬರುತ್ತೆ ಅದು ಇದೇ ಕಂಪನಿಯ ಬ್ರಾಂಡ್. ಸ್ಪಾರ್ಕ್ ಶೂಸ್ ಆಗ್ಬೋದು, ಚಪ್ಪಲ್ಸ್ ಆಗ್ಬೋದು, ಅಥವಾ ಸ್ಯಾಂಡಲ್ಸ್ ಆಗ್ಬೋದು ಇವೆಲ್ಲಾನು. ಸೊ ಇದರ ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಇದು ಒಳ್ಳೆ ಚಾರ್ಟ್, ಹಾಗೆ ಸ್ವಲ್ಪ ಒಳ್ಳೆ ಕರೆಕ್ಷನ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. 26,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು. ಇದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ ಹಿಂದೆ. ನೆಕ್ಸ್ಟ್ ಏಂಜಲ್ ಒನ್, ಸೊ ಇದ್ರ ಬಗ್ಗೆನೂ ಕೂಡ ಸ್ಟಡಿ ಮಾಡಬಹುದು. ಇತ್ತೀಚೆಗೆ ಬಂದಂತಹ ಕಂಪನಿ ಇದು, ಯಾಕಂದ್ರೆ ಇತ್ತೀಚೆಗೆ ತುಂಬಾ ಜನ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಒಂದು ಒಪಿನಿಯನ್ ಇದೆ. ಸೊ ಹಾಗಾಗಿ ಇದನ್ನ ನಾನು ಆಡ್ ಮಾಡಿದ್ದೀನಿ. 13,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಇದನ್ನು ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ನೆಕ್ಸ್ಟ್ 7 stock ಗಳಾಯ್ತು ಸ್ಮಾಲ್ ಕ್ಯಾಪ್ ಸಾರಿ ಮಿಡ್ ಕ್ಯಾಪ್ ಅಲ್ಲಿ. ಈಗ ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಬರೋದಾದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸುಮಾರು 6 stock ಗಳು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ. ನೋಡಬಹುದು ಪ್ರಿನ್ಸ್ ಪೈಪ್ಸ್, ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಿದೀನಿ ಆಲ್ರೆಡಿ, ಸಾರಿ ವಿಡಿಯೋ ಮಾಡಿದೀನಿ ನಿಮ್ಗೆ. ಸೊ ಅದು ಕೂಡ ಇದೆ, ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಅನ್ನ ಉತ್ಪಾದನೆ ಮಾಡುವಂತಹ ಕಂಪನಿ. ಇದರ ಲಾಂಗ್ ಟರ್ಮ್ ಚಾರ್ಟ್ ನೋಡಿದ್ರೆ ನೋಡಬಹುದು ಇದು ಕೂಡ 2020 ಬಂದಂತ ಕಂಪನಿ, ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳ್ಬೋದು. 300% ನಿಯರ್ಲಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ ವಿತಿನ್ 2-2.5 years ಅಲ್ಲಿ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದು, ಬರೀ 6,600 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಂದ್ರೆ ಇದೇ ರೀತಿ ಇರುತ್ತೆ. ನೆಕ್ಸ್ಟ್ ಯಶೋ ಇಂಡಸ್ಟ್ರೀಸ್, ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು. ಇದನ್ನು ಕೂಡ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಬಹುದು. ಇಲ್ಲಿ ಮ್ಯಾಕ್ಸಿಮಮ್ ಒಳ್ಳೆ ಚಾರ್ಟ್ ಅಂತಾನೆ ಹೇಳ್ಬೋದು, ಒಳ್ಳೆ ಕರೆಕ್ಷನ್ ಅಲ್ಲೂ ಸಿಗ್ತಾ ಇತ್ತು. ಇದ್ರ ಆ ಟೈಮ್ ಅಲ್ಲಿ ಕೂಡ ನಾನು ವಿಡಿಯೋ ಮಾಡಿದೆ ಇದನ್ನ, ಕರೆಕ್ಷನ್ ಅಲ್ಲಿ ಸಿಗಬಹುದು. ಸೊ ಇದ್ರ ಮಾರ್ಕೆಟ್ ಕ್ಯಾಪ್ ನೋಡೋದು ಬರೀ 2,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಫಿನಿಯೋಟೆಕ್ಸ್ ಕೆಮಿಕಲ್ ಅಂತಾನು. ಸೊ ಇದನ್ನು ಕೂಡ ಕೆಮಿಕಲ್ ಇಂಡಸ್ಟ್ರಿ ರಿಲೇಟೆಡ್ ಆಗಿರುವಂತಹ ಸ್ಟಾಕ್. ಇದರ ಚಾರ್ಟ್ ನೋಡಿದ್ರೆ ನೋಡಬಹುದು ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಲ್ಲಿವರೆಗೂ, 4,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್, ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಆಲ್ರೆಡಿ ವಿಡಿಯೋ ಮಾಡಿದೀನಿ ನಾನು. ಸುಮಾರು ಸ್ಟಾಕ್ ಗಳನ್ನ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ. ಇನ್ ಕೇಸ್ ನೀವು ಫಾಲೋ ಮಾಡ್ತಿದೀನಿ ಅಂದ್ರೆ ಯಾವ ನಿಮ್ಗೇನು ಹೊಸ ಸ್ಟಾಕ್ ಗಳಂತೂ ಅಲ್ವೇ ಅಲ್ಲ. ಸೊ ಇದರ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ನೋಡಬಹುದು, ಇದು ಕೂಡ ತುಂಬಾ ಚೆನ್ನಾಗಿ ಇದೆ. ಹಾಗೆ 5,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ನೆಕ್ಸ್ಟ್ ಹಿಂದೂಸ್ತಾನ್ ಫುಡ್ಸ್, ಇದ್ರ ಬಗ್ಗೆ ಕೂಡ ವಿಡಿಯೋ ಆಲ್ರೆಡಿ ಅವೈಲೇಬಲ್ ಇದೆ. ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಬಹುದು, ಇದನ್ನು ಕೂಡ ತುಂಬಾ ದಿನದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ, ಈಗ ಸ್ವಲ್ಪ ಚೆನ್ನಾಗಿ ಮೂವ್ಮೆಂಟ್ಸ್ ಅನ್ನ ಕೊಡ್ತಾ ಇದೆ. 5,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇತ್ತೀಚೆಗೆ ಇದು ಹಳೆ ವಿಡಿಯೋ ನೋಡಿದ್ರೆ ನಿಮ್ಗೆ 2,000 range ಅಲ್ಲಿ ಪ್ರೈಸ್ ಸಿಗುತ್ತೆ. ನೋಡ್ಬೋದು ಇತ್ತೀಚೆಗೆ ಯಾಕಂದ್ರೆ 1:5 ಸ್ಪ್ಲಿಟ್ ಮಾಡಿತ್ತು ಕಂಪನಿ. ಸೊ ಹಾಗಾಗಿ ಇದು 500 range ಅಲ್ಲಿ ಕಾಣ್ತಾ ಇದೆ. ಹಳೆ ವಿಡಿಯೋ ನೋಡಿದ್ರೆ ನಿಮ್ಗೆ 1,800-1,900 range ಅಲ್ಲಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನೋಡಿದರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಮೋಲ್ಟೆಕ್ ಪ್ಯಾಕೇಜಿಂಗ್. ಇದ್ರ ಬಗ್ಗೆ ಕೂಡ ಆಲ್ರೆಡಿ ನಾನು ವಿಡಿಯೋ ಮಾಡಿದೀನಿ. 15,000 crore ಟ್ರೇಡ್ ಆಗ್ತಿರುವಂತಹ ಸ್ಟಾಕ್, 3,300 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಇದರ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ನೋಡಬಹುದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ ವೇರಿಯಸ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಅನ್ನ ಉತ್ಪಾದನೆ ಮಾಡುತ್ತೆ. ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು ಇದರ ಕ್ಲೈಂಟ್ಸ್. ಸೊ ಆ ವೆಬ್ಸೈಟ್ಗೂ ವಿಸಿಟ್ ಮಾಡಿ ನಾನು ನಿಮ್ಗೆ ತೋರಿಸಿದ್ದೆ ಈ ವಿಡಿಯೋ ಮಾಡಿದಾಗ ಇದ್ರ ಬಗ್ಗೆ. ಸೊ ಈ ಎಲ್ಲ ಸ್ಟಾಕ್ ಗಳ ಬಗ್ಗೆ ನೀವು ಸ್ಟಡಿ ಮಾಡಬಹುದು. ನಾನು ಅವಾಗ್ಲೇ ಹೇಳ್ದಂಗೆ ಈ 50-30-20 ರೂಲ್ ಅನ್ನ ಅಪ್ಲೈ ಮಾಡಿಕೊಂಡು ನೀವು 50% ಲಾರ್ಜ್ ಕ್ಯಾಪ್, 30% ಮಿಡ್ ಕ್ಯಾಪ್, ಹಾಗೆ 20% ಸ್ಮಾಲ್ ಕ್ಯಾಪ್ಗೆ ಇಂಪಾರ್ಟೆನ್ಸ್ ನ ಕೊಟ್ಟು ಡೆಫಿನೆಟ್ಲಿ ನೀವೇ ಓನ್ ಆಗಿ
ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ಬೇಕು. ನನಗೆ ಗೊತ್ತಿಲ್ಲ ಇಲ್ಲಿವರೆಗೂ ಕೊನೆವರೆಗೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅಂತ. ನೋಡ್ತಾ ಇದ್ರೆ ಒಂದು ಕಮೆಂಟ್ ಹಾಕಿ, ನಾನು ತಿಳ್ಕೊಳ್ತೀನಿ ಎಷ್ಟು ಜನ ಸುಮಾರು 15-16 ನಿಮಿಷನ ಇನ್ವೆಸ್ಟ್ ಮಾಡಿ ಈ ವಿಡಿಯೋನ ನೋಡಿದ್ದಾರೆ ಅಂತ. ಯಾಕಂದ್ರೆ ತುಂಬಾ ಜನ ಒಳ್ಳೆ ಕಂಟೆಂಟ್ ಇರುವಂತ ವಿಡಿಯೋಗಳನ್ನ ನೋಡಲ್ಲ, ಯಾವ ಟೈಮ್ ಪಾಸಿಂಗ್ ವಿಡಿಯೋಗಳನ್ನ ನೋಡ್ತಾರೆ. ನೋಡೋಣ ನೀವು ಯಾವ ಗ್ರೂಪ್ಗೆ ಸೇರ್ತೀರಿ ಅಂತ. ಸುಮಾರು 23 ಸ್ಟಾಕ್ಗಳನ್ನ ನಾನು ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ 2 ಸಲ ರಿಪೀಟ್ ಮಾಡಿದ್ದೀನಿ, 3ನೇ ಸಲ ರಿಪೀಟ್ ಮಾಡ್ತೀನಿ. ಇದಲ್ದೇ ಯಾವುದೇ ಸ್ಟಾಕ್ ನಿಮ್ಗೆ ಬೆಸ್ಟ್ ಅನ್ಸಿದ್ರೆ ಅಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ 50-30-20 ರೂಲ್ ಅನ್ನ ನೆನ್ಪಿಟ್ಕೊಂಡು ಫಾಲೋ ಮಾಡಿ ಅಷ್ಟೇ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗಳಿಸಬಹುದು. ಈ ಎಲ್ಲಾನು ನನ್ನ ಪರ್ಸನಲ್ ಒಪಿನಿಯನ್, ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ನಾನು ತಿಳ್ಕೊಳ್ತೀನಿ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.